ಹಲೋ ಮೈ ಡಿಯರ್ ಫ್ರೆಂಡ್ಸ್ ತುಂಬ ಜನಕ್ಕೆ ಬಿಳಿ ಕೂದಲಿನ ಸಮಸ್ಯೆ ಕಾಡ್ತಾನೆ ಇರುತ್ತೆ ಅಂಥವ್ರಿಗೆ ನಾನು ಒಂದು ಒಳ್ಳೆ ಹೋಮ್ ರೆಮಿಡಿನ ತೊಗೊಂಬಂದಿದ್ದೀನಿ ತುಂಬಾ ಆಗಿ ಹೇಳಿದ್ದೀನಿ ಕೂಡ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಆ ಒಂದು ಉಪಯೋಗನ ನೀವು ಪಡೆದುಕೊಳ್ಳಿ ಸ್ವಲ್ಪ ಕರಿಬೇವು ಇದ್ರ ಜೊತೆ ಟೂ ಹಂಡ್ರೆಡ್ ಮಿಲಿಗ್ರಾಮ್ನಷ್ಟು ಶುದ್ಧ ತೆಂಗಿನ ಎಣ್ಣೆ ಇದನ್ನೇನು ಮಾಡಬೇಕಪ್ಪ ಅಂದರೆ ಒಂದು ಹಿಡಿ ಕರಿಬೇವಿನ ಎಲೆಗಳನ್ನು ತೆಗೆದುಕೊಂಡು ಅದನ್ನು ನೀರಿನಲ್ಲಿ ನೆನೆಸಿಡಿ ನೀರಿನಿಂದ ತೆಗೆದ ಬಳಿಕ ಬಿಸಿಲಿನಲ್ಲಿ ಅದು ಕಂಪ್ಲೀಟಾಗಿ ಕಂದು ಬಣ್ಣ ಬರುವ ತನಕ ಮತ್ತು ಗರಿಗರಿ ಆಗುವ ತನಕ ಒಣಗಿಸಿ ಒಣಗಿಸಿದ ಎಲೆಗಳನ್ನು ಸರಿಯಾಗಿ ಪೌಡರ್ನ ಮಾಡಿಕೊಳ್ಳಿ ಒಂದು ಪಾತ್ರೆ ತಗೊಳ್ಳಿ ಪಾತ್ರೆಗೆ ಎರಡು ನೂರು ಮಿಲಿ ಲೀಟರ್ ತೊಗೊಂಡಿದ್ವಲ್ಲ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ ಕಾಯ್ದು ಇರೋವಂಥ ಎಣ್ಣೆಗೆ ನಾಲ್ಕು ಚಮಚದಷ್ಟು ಕರಿಬೇವಿನ ಪುಡಿಯನ್ನು ಹಾಕ್ಕೊಂಡು ಒಂದು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ಇದು ಕುದ್ದ ನಂತರ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಎಣ್ಣೆ ಚೆನ್ನಾಗಿ ಆರೋವರೆಗೂ ಕಂಪ್ಲೀಟ್ ಆರೋವರೆಗೂ ಬಿಟ್ಟು ಇದನ್ನು ಒಂದು ಬಾಟ್ಲೀಲಿ ಹಾಕ್ಕೊಂಡು ಸ್ಟೋರ್ ಮಾಡಿಟ್ಕೊಳ್ಳಿ ಡಿಯರ್ ಫ್ರೆಂಡ್ಸ್ ಇದನ್ನು ನೀವು ಯಾವಾಗ ಬೇಕೋ ಆವಾಗ ನಿಮ್ಮ ಒಂದು ತಲೆಗೆ ಯೂಸ್ ಮಾಡ್ಕೋಬೋದು ಈ ಥರ ಯೂಸ್ ಮಾಡಿದ ಮೇಲೆ ನೀವು ರಾತ್ರಿ ಎಣ್ಣೆನ ಚೆನ್ನಾಗಿ ತಲೆಗೆ ಹಚ್ಚಿದ ಮೇಲೆ ಅದನ್ನು ಬೆಳಗ್ಗೆ ನೀಟಾಗಿ ಹರ್ಬಲ್ ಶಾಂಪೂನಿಂದ ವಾಶ್ ಮಾಡಿ ಇಲ್ಲ ಅಂದರೆ ನೀವು ಸ್ನಾನ ಮಾಡೋದಕ್ಕಿಂತ ಒಂದು ಎರಡು ಗಂಟೆ ಮೊದಲೇ ತಲೆಗೆ ಎಣ್ಣೆ ಹಾಕ್ಬಿಟ್ಟು ನೀವು ಸ್ನಾನ ಮಾಡ್ಬೋದು ಈ ಥರ ಮಾಡೋದ್ರಿಂದ ನಿಮ್ಮ ಒಂದು ಕೂದಲು ಕಪ್ಪಾಗಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ